ज्ञान शक्ति मनुजकुलक्के स्थिरवाद फलवन्नु कोडुवुदिल्ल आध्यात्मिकक्के मात्रवे शक्ति हेच्चु अडिगळारिगे अति दोड्ड आत्मशक्ति उंटु विवरणे ನಾವು ನಮ್ಮ ಬದುಕನ್ನು ಚೆನ್ನಾಗಿ ನಡೆಸುವುದಕ್ಕೆ ಆಧ್ಯಾತ್ಮಿಕ ಶಕ್ತಿ ಎನ್ನುವುದು ಉಪಯುಕ್ತವಾಗಿರುತ್ತದೆ. ಬಹು ಪ್ರಯೋಗಗಳ ನಂತರ ವಿಜ್ಞಾನದ ಮೂಲಕ ನಾವು ಹೇಗೆ ಬದುಕಬಹುದು ಎನ್ನುವುದನ್ನು ಚಿಕ್ಕ ಪ್ರಮಾಣದಲ್ಲಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಮನುಜರು ಈ ವೈಜ್ಞಾನಿಕ ಬೆಳವಣಿಗೆಗಳಲ್ಲಿ ಮೈಮರೆತು ಹೋಗಿದ್ದಾರೆ. ಈ ಬೆಳವಣಿಗೆಗಳು ಮನುಜನನ್ನು ಮತ್ತು ಇನ್ನಿತರ ಜೀವರಾಶಿಗಳನ್ನು ಬಾಧಿತಕ್ಕೊಳಗಾಗಿಸುತ್ತದೆ. ಒಂದು ಮಿಂಚಿನ ಹುಳದಿಂದ ಬರುವಂತಹ ಬೆಳಕು ಸೂರ್ಯನ ಬೆಳಕಿನ ಮುಂದೆ ಕಾಣುವುದಿಲ್ಲ. ಅದರ ಹಾಗೆಯೇ ಆಧ್ಯಾತ್ಮಿಕ ಶಕ್ತಿಯ ಮುಂದೆ ವೈಜ್ಞಾನಿಕ ಶಕ್ತಿ ವಿಫಲವಾಗುತ್ತದೆ. ಆದಿಪರಾಶಕ್ತಿ ತಾಯಿಯ ಅವತಾರವಾದ ಪೂಜ್ಯನೀಯ ಬಂಗಾರು ಅಮ್ಮನವರು ಬದುಕನ್ನು ರೂಪಿಸಿರುವ ಮೂಲ ಶಕ್ತಿ ಎನ್ನುವುದರಿಂದ ಅವರ ಬಳಿಯಲ್ಲಿ ಎಲ್ಲೆಯಿಲ್ಲದಷ್ಟು ಆಧ್ಯಾತ್ಮಿಕ ಶಕ್ತಿ ಅಡಗಿರುತ್ತದೆ ಎಂದು ಈ ದೈವವಾಣಿಯ ಮೂಲಕ ಅಮ್ಮನವರು ಸೂಚಿಸುತ್ತಿದ್ದಾರೆ. ಓಂ ಶಕ್ತಿ.